ಯುವಕರಿಗೆ ಉದ್ಯೋಗ ಕೊಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಏನ್ ಉದ್ದೇಶ ಕೇಳೋಣ ಇವತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇವತ್ತು ಕೆಲ್ಸಕ್ಕೆ ಬೆಂಗ್ಳೂರ್ಗೆ ಹೋಗ್ತಾರೆ ಸೊ ನಿಮ್ಗೆ ಯಾಕೆ ಅನಿಸ್ತು ನಾನು ಮಾಡ್ಬೇಕು ಇಲ್ಲಿಗೆ ಗೌರಿಬಿತ್ ಜನಕ್ಕೆ ಉದ್ಯೋಗ ಕೊಡಿಸ್ಬೇಕು ಉದ್ಯೋಗ ಮೇಳ ಮಾಡಿಸ್ಬೇಕು ಯುವಕರಿಗೆ ಕೆಲಸ ಕೊಡ್ಬೇಕಾದ್ರೂ ಸ್ಥಳೀಯವಾಗಿ ಕೆಲಸ ಕೊಡ್ಬೇಕು ಅಂತ ಯಾಕೆ ಅನಸ್ತು ನಿಮ್ಗೆ ಅಂತ ಮಾಸ್ಟರ್ ಡಿಗ್ರಿ ಇವತ್ತು ಪೈಂಟಿಂಗ್ ಕೆಲಸ ಮಾಡ್ತಾರೆ ಅದರಿಂದ ಒಂದೇ ಸೋಲಲ್ಲಿ ಇವತ್ತು ಇಷ್ಟು ಕಂಪನಿಗಳು ಒಂದೇ ಕಡೆ ಸೇರಿಸಿ ಅವರಿಗೆ ಒಂದು ಆಪ್ಷನ್ ಒಂದೇ ಕಂಪ್ನಿ ಅಂದ್ರೆ ಒಂದೇ ಕಂಪನಿ ಆಗುತ್ತೆ ಆಪ್ಷನ್ ಕೊಡಬೇಕು ಅಂದ್ಬಿಟ್ಟು ಐದು ಕಂಪನಿ ಯುವಕರಿಗಾಗಿ ಬಡ ಮಕ್ಕಳಿಗಾಗಿ ಈ ಉದ್ಯೋಗ ಆಯೋಜನೆ ಕೆಲಸ ಕೆಲಸ ಇದೆ ಬಟ್ ಕೊಡ್ತಾ ಇಲ್ಲ ಅವರಿಗೆ ಅನ್ನೋ ಒಂದು ಆರೋಪ ಇದೆ ಅವ್ರ ಜಮೀನ್ ತಗೊಂಡ ಹೋಗ ರೈತರ ಮಕ್ಕಳಿಗೆ ಅಲ್ಲಿನ ಸ್ಥಳೀಯರಿಗೆ ಉದ್ಯೋಗ ಕೊಡ್ತೀನಿ ಅಂದ್ಬಿಟ್ಟು ಮೋಸ ಮಾಡಿ ಆ ಕಂಪನಿಗಳು ಇವತ್ತು ಯಾರಿಗೂ ಸ್ಥಳೀಯರಿಗೆ ಒಬ್ರಿಗೂ ಒಂದು ಜಮೀನು ಒಂದು ಕಂಪನಿಯಲ್ಲೂ ಕೂಡ ಸಹ ಸೆಕ್ಯೂರಿಟಿ ಕೆಲಸನೂ ಸಹ ಕೊಟ್ಟಿಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಈ ತಾಲೂಕು ಇದೆ ಆಮೇಲೆ ಇಡೀ ದೇಶಕ್ಕೆ ಅದು ಎದುರಾಯ್ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ನನ್ನ ಗುರಿ ಕೃಷಿಯಲ್ಲಿ ಕೃಷಿ ಉದ್ಯೋಗ ಮಾಡಿ ಪ್ರತಿ ರೈತರ ಮಕ್ಕಳನ್ನ ಸೂಟು ಬುಟ್ಟು ಮಕ್ಕಳನ್ನ ಮಾಡಬೇಕು ಆ ಒಂದು ಎಕರೆ ಜಮೀನಿನಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡುವಂಥ ಗುರಿ ನನ್ನ ಗುರಿ ಅವರು ಅರವತ್ತು ವರ್ಷ ಆದ್ರೂ ತ್ರೀ ಜನರೇಷನ್ ಬಿಸ್ನೆಸ್ ನಾನು ಪ್ರಾರಂಭ ಮಾಡಬೇಕಂತ ನನ್ನ ಗುರಿ ಇದನ್ನು ನಾವು ನೀವು ಉದ್ಯೋಗ ಮುಕ್ತ ಕ್ಷೇತ್ರ ಮಾಡಬೇಕು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನಿವತ್ತು ಗೌರಿಬಿದರಲ್ಲಿ ಇದ್ದೀನಿ ಗೌರಿಬೀದಿನಲ್ಲಿ ಇವತ್ತೊಂದು ಹೊಸ ರೀತಿಯ ಉದ್ಯೋಗ ಮೇಳ ನಡೀತಾ ಇದೆ ಗೌರಿಬೀದಿನಲ್ಲಿ ಎಲೆಕ್ಷನ್ ಕಾವ್ ಹೇಗಿದೆಯೋ ಅದೇ ರೀತಿ ಅದನ್ನು ಮೀರಿಸುವಂತ ಒಂದು ಉದ್ಯೋಗ ಮೇಳವನ್ನ ಏರ್ಪಾಟ್ ಮಾಡಲಾಗಿದೆ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿತ ಇದ್ದಾರೆ ಕೆಂಪ್ರಾಜು ಅವರು ಅವರು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಉದ್ಯೋಗ ಮೇಳ ಗೌರಿಬಿದನೂರು ಉದ್ಯೋಗಾಕಾಂಕ್ಷಿಗಳಿಗೆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಸ್ಥಳೀಯವಾಗಿ ಕೆಲಸ ಕೊಡಬೇಕು ವಿದ್ಯಾರ್ಥಿಗಳು ಬೇರೆ ಕಡೆ ಎಲ್ಲೋ ದೂರ ದೂರ ಹೋಗಿ ಕೆಲಸ ಮಾಡಬೇಕು ಯಾಕೆ ಮಾಡಬೇಕು ಆ ಒಂದು ಕಷ್ಟವನ್ನು ಹೇಗೆ ಪಡಬೇಕು ಅದೆಲ್ಲವನ್ನು ಬದಿಗಿಟ್ಟು ಇದೇ ಮೊದಲ ಬಾರಿಗೆ ಗೌರಿಬಿದನೂರು ಜನಗಳಿಗೆ ಯುವಕರಿಗೆ ಯುವತಿಯರಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಈ ಒಂದು ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದಾರೆ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾ ಇದ್ರು ಸಾವಿರಾರು ವಿದ್ಯಾರ್ಥಿಗಳು ಬಂದು ಸುಮಾರು ಒಂದು ಎಂಬತ್ತಕ್ಕೂ ಹೆಚ್ಚು ಸ್ಟಾಲ್ಗಳು ಇದರಲ್ಲಿ ಇದಾವೆ ಅಂದರೆ ಸೊ ನಾವು ಊಹೆ ಮಾಡ್ಬೋದು ಎಂಬತ್ತಕ್ಕೂ ಹೆಚ್ಚು ಸ್ಟಾಲ್ಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಇದ್ದಾವೆ ಎಂಬತ್ತಕ್ಕೂ ಹೆಚ್ಚು ಸ್ಟಾಲ್ ಅಂದ್ರೆ ಎಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಈ ಒಂದು ಉದ್ಯೋಗ ಮೇಳಕ್ಕೆ ಬಂದಿದಾವೆ ಗೌರಿ ಬಿದ್ದನ ಜನರಿಗೆ ಒಂದು ರೀತಿ ಅದೃಷ್ಟ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮೈದಾನದಲ್ಲಿ ದೊಡ್ಡ ಒಂದು ಟೆಂಟನ್ನು ಕ್ರಿಯೇಟ್ ಮಾಡಿ ಸಪ್ರೇಟ್ ಎಲ್ಲ ಒಂದು ಬೇರೆ ಬೇರೆ ರೀತಿಯ ಅದಕ್ಕೆ ಆದಂಥ ಒಂದು ಕಂಪ್ ಪ್ರತಿಯೊಂದು ಕಂಪ್ನಿಗಳಿಗೂ ಒಂದೊಂದು ಬಾಕ್ಸನ್ನು ಕ್ರಿಯೇಟ್ ಮಾಡಿ ಎಂಬತ್ತೆರಡಕ್ಕೂ ಹೆಚ್ಚು ಕಂಪ್ನಿಗಳು ಈ ಒಂದು ಉದ್ಯೋಗ ಮೇಳ ಪಾಲ್ಗೊಂಡಿದ್ದಾವೆ ಬನ್ನಿ ನಮ್ಮ ಜೊತೆ ಈಗ ಸ್ವತಃ ಕೆಂಪರಾಜ್ ಅವರಿದ್ದಾರೆ ಮಾತನಾಡೋಣ ಏನು ಗೌರಿ ಅವರ ಒಂದು ಆಸೆ ಆಕಾಂಕ್ಷೆ ಕನಸು ಯುವಕರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆರಂಭಿಕವಾಗಿ ಇನ್ನೂ ಚುನಾವಣೆ ತುಂಬ ದೂರ ಇದೆ ಅವರೇನು ಶಾಸಕರಾಗಿಲ್ಲ ಇನ್ನೂ ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ಆಕಾಂಕ್ಷಿಯಾಗಿ ಇದ್ದಾರೆ ಸೊ ಆಕಾಂಕ್ಷಿಯಾಗಿಯೇ ಇಷ್ಟು ಮಾಡ್ತಾ ಇದ್ದಾರೆ ಅವರ ಕನಸೇನು ಏನು ಅವ್ರ ಉದ್ದೇಶ ಕೇಳೋಣ ಕೆಂಪ್ರಾಜ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ಸೊ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾ ಇದ್ರು ಒಂದು ರೀತಿ ಗೌರ್ಮೆಂಟ್ ಮಾಡೋ ಕೆಲಸ ಉದ್ಯೋಗ ಕೊಡಬೇಕು ಅಂತ ಆ ಕೆಲಸವನ್ನು ನೀವು ಮಾಡ್ತಿದ್ದೀರಾ ಹೇಗೆ ಅನಿಸ್ತು ನಿಮಗೆ ಈ ಥರ ಒಂದು ಐಡಿಯಾ ಹೇಗೆ ಬಂತು ಅಂತ ನಾನು ಸತತವಾಗಿ ನಾಲ್ಕು ವರ್ಷದಿಂದ ಜನಸೇವೆ ಮಾಡ್ಕೊಂಬಂದಿದ್ದೀನಿ ಹಳ್ಳಿ ಹಳ್ಳಿಯೂ ಉದ್ಯೋಗ ಬೇಕು ಅಂತ ವಿದ್ಯಾರ್ಥಿಗಳು ಒಂದು ಕೂಗು ನನ್ನ ಕಿವಿಗೆ ಬೀಳ್ತಾಯಿತ್ತು ಸೊ ಎರಡು ವರ್ಷ ನಮ್ಮ ಕೊರೋನಲ್ಲಿ ನಾವು ಏನು ಮಾಡೋಕ್ಕಾಗಿಲ್ಲ ಕೊರೋನಾ ಸಂದರ್ಭದಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನ ಅವರ ಜನ್ಮದಿನದಿಂದ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಟ್ಟರೆ ಅವ್ರಿಗೊಂದು ಸ್ಫೂರ್ತಿ ಆಗುತ್ತೆ ಆ ವಿವೇಕಾನಂದರ ಮಾರ್ಗದರ್ಶನದಲ್ಲಿ ಹೋಗಲಿ ಈ ಗೌರಿಬಿದ್ನೂರನ್ನ ನವ ಗೌರಿ ಮಾಡಬೇಕು ಅಂತ ನಾನು ನನ್ನ ಗುರಿ ನನ್ನ ಮುಖಂಡರುಗಳ ಗುರಿ ಹಾಗೂ ಯುವಕರು ಸಹ ಇದು ಒಂದು ಜಾಬ್ ಕೊಡೋ ಮುಖಾಂತರ ನವ ಗೌರಿಬ್ಬರು ಕಡೆ ಹೋಗೋಣ ಅಂತ ನಾನು ತೊಟ್ಟು ಇವತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇವತ್ತು ಕೆಲಸಕ್ಕ ಬೆಂಗಳೂರಿಗೆ ಹೋಗ್ತಾರೆ ಅದರಲ್ಲಿ ಪೈಂಟಿಂಗ್ ಕೆಲಸ ಮಾಡೋರು ಆಟೋ ಓಡಿಸೋರು ಕಾರ್ ಚಾಲನೆ ಮಾಡೋರು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗೋರೆಲ್ಲ ಮಾಸ್ಟರ್ ಡಿಗ್ರಿ ಕೆಲಸಗಳು ಮಾಡೋಂಥರು ಇವತ್ತು ಪೈಂಟಿಂಗ್ ಕೆಲಸ ಗಾರೆ ಕೆಲಸ ಮಾಡ್ತಾರಂತ ನಾನು ಕಿವಿಗೆ ಬಿದ್ದಿದೆ ಅದರಿಂದ ಒಂದೇ ಸೂರಲ್ಲಿ ಇವತ್ತು ಇಷ್ಟು ಕಂಪ್ನಿಗಳು ಒಂದೇ ಕಡೆ ಸೇರಿಸಿ ಅವರಿಗೆ ಒಂದು ಆಪ್ಷನ್ ಒಂದೇ ಕಂಪ್ನಿ ಅಂದರೆ ಒಂದೇ ಕಂಪ್ನಿ ಆಗುತ್ತೆ ಅವರಿಗೆ ಆಪ್ಷನ್ ಕೊಡಬೇಕು ಅಂದ್ಬಿಟ್ಟು ಐದು ಕಂಪ್ನಿ ನಾವು ಆಪ್ಷನ್ ಕೊಟ್ಟಿದ್ದೀವಿ ನಮಗೆ ಅವರು ಯಾವುದಾರೂ ಒಂದ್ರಲ್ಲರೂ ಸೆಲೆಕ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾ ಇವತ್ತು ಗೌರಿಬಿನ್ ತಾಲೂಕಲ್ಲಿ ಬೃಹತ್ ಮಟ್ಟದಲ್ಲಿ ನಾವು ಇವತ್ತು ಉದ್ಯೋಗ ಮೇಳ ಮಾಡ್ಕೊಂಡಿದ್ದೀರಿ ಯುವಕರು ಕ ಯುವಕರಿಗಾಗಿ ಬಡವ ಮಕ್ಕಳಿಗಾಗಿ ರೈತರ ಮಕ್ಕಳಿಗಾಗಿ ಈ ಉದ್ಯೋಗ ಮೇಳನ ಆಯೋಜನೆ ಮಾಡಿದ್ರಿ ಎಸ್ ಸರ್ ನಾನು ನೋಡಿದೆ ನಾನು ಗೌರಿಬಿದ್ನೂರು ಕ್ಷೇತ್ರವನ್ನ ಸ್ವಲ್ಪ ಸುತ್ತಾಡಿದೆ ಜನರು ಮಾತಾಡಬೇಕಾದ್ರೆ ಇಲ್ಲಿಗೆ ಬರೋಕೆ ಮುಂಚೆ ಎರಡು ದಿನ ಸುತ್ತಾಡಿದ್ದೆ ಕೆಲವೊಂದಿಷ್ಟು ಯುವಕರು ನಮಗೆ ಸ್ಥಳೀಯವಾಗಿ ಕೆಲಸ ಸಿಗ್ತಾ ಇಲ್ಲ ಎಲ್ಲೋ ಆಂಧ್ರ ಬಾರ್ಡ್ರಲ್ಲಿ ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ ಇರೋದ್ರಿಂದ ಆಂಧ್ರದಲ್ಲಿ ಕೆಲವೊಂದಿಷ್ಟು ಕಂಪ್ನಿಗಳಿದ್ದಾವೆ ಅಲ್ಲೋ ಕೆಲಸ ಮಾಡಬೇಕು ಆ ರೀತಿಯಾದ ಪರಿಸ್ಥಿತಿ ಇದೆ ಶಾಸಕರನ್ನು ಕೇಳಿದಾಗ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಸೊ ಈಗ ಈ ಒಂದು ಉದ್ಯೋಗ ಮೇಳ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ದಿನ ಈ ಅಂದರೆ ಇಟ್ಸ್ ಟೇಕ್ ಟು ಮಚ್ ಆಫ್ ಟೈಮ್ ಪ್ರೊಸೆಸ್ಗೆ ಇಷ್ಟೊಂದು ಕಂಪ್ನಿಗಳು ಇಷ್ಟೊಂದೆಲ್ಲ ಸೆಟ್ ಅಪ್ ಟೀಮ್ ತುಂಬ ಟೈಮ್ ತಗೊಳುತ್ತೆ ಟೀಮ್ ವರ್ಕ್ ಆಗಿ ನಾವೊಂದು ಅಭಿಷೇಕ್ ಅಂತ ನಮ್ಮ ಹುಡುಗ ಅವರು ನಾವು ಎಲ್ಲ ಸೇರಿ ಒಂದು ತ್ರೀ ಫೋರ್ ಮಂತ್ಸಿಂದ ನಾವು ಇದನ್ನ ಸೆಟ್ ಅಪ್ ಮಾಡ್ಕೊಂಡ್ರಿ ನಮಗೆ ಬೇರೆ ಏಜೆನ್ಸಿಗಳೆಲ್ಲ ಬಂದಿದ್ರು ನಮ್ಗೆ ಶೂಟಬಲ್ ಆಗಿಲ್ಲ ದಿ ಬೆಸ್ಟ್ ಮ್ಯಾನ್ ನಮ್ಗೆ ಅಭಿಷೇಕ್ ಅನ್ನೋದು ನಮ್ಗೆ ಗೊತ್ತಾಯಿತು ಸರ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಒನ್ ಮಂತ್ ಬ್ಯಾಕೆ ಮಾಡಬೇಕಾಗಿತ್ತು ಬೇಡ ಇದನ್ನ ವಿವೇಕಾನಂದರ ಜನ್ಮದಿನವೇ ಮಾಡ್ಬೇಕು ಅಂದ್ಬಿಟ್ಟು ಇವತ್ತು ನಾವು ಸೆಟಪ್ ಮಾಡಿದ್ರಿ ಇಲ್ಲಿ ನಾ ಅನೇಕ ಕಂಪ್ನಿಗಳು ಇಂಡಸ್ಟ್ರಿಯಲ್ ಕಂಪ್ನಿಗಳೇ ಗೌರಿಬಿದರ್ ತಾಲೂಕು ಬಂದಿದೆ ಅವ್ರ ಜಮೀನು ತಗೊಂಡೋಗ ರೈತರ ಮಕ್ಕಳಿಗೆ ಅಲ್ಲಿನ ಸ್ಥಳೀಯರಿಗೆ ಉದ್ಯೋಗ ಕೊಡ್ತೀನಿ ಅಂದ್ಬಿಟ್ಟು ಮೋಸ ಮಾಡಿ ಆ ಕಂಪ್ನಿಗಳು ಆಕ್ವೇಷನ್ ಮಾಡ್ಕೊಂಡಿದೆ ಇವತ್ತು ಯಾರಿಗೂ ಸ್ಥಳೀಯರಿಗೆ ಒಬ್ರಿಗೂ ಒಂದು ಜಮಿ ಒಂದು ಕಂಪ್ನಿಯಲ್ಲೂ ಕೂಡ ಸಹ ಸೆಕ್ಯೂರಿಟಿ ಕೆಲಸನೂ ಸಹ ಕೊಟ್ಟಿಲ್ಲ ಆ ಪರಿಸ್ಥಿತಿನಲ್ಲಿ ಇವತ್ತು ಈ ತಾಲೂಕಿದೆ ಇದನ್ನು ನಾವು ನೀ ಉದ್ಯೋಗ ಮುಕ್ತ ಕ್ಷೇತ್ರ ಮಾಡಬೇಕು ಒಂದು ಸರಿ ಅವಕಾಶ ಕೊಟ್ಟರೆ ನಾವು ನಿರುದ್ಯೋಗ ಮುಕ್ತ ನಾನು ಮಾಡ್ತೀನಿ ನಾನು ಎಸ್ ಸರ್ ನಾನು ಗಮನಿಸ್ತಾ ಇದ್ದೆ ಐ ತಿಂಕ್ ನನಗೆ ನೇಮ್ ಚೆನ್ನಾಗಿ ನೆನಪಿದ್ರೆ ಚೇಳೂರ್ ಖಾತಾ ಅನ್ಕೊಂತೀನಿ ಅಲ್ಲಿ ಕೆಲವೊಂದಿಷ್ಟು ಕಂಪ್ನಿಗಳು ಇದಾವೆ ಜಾಸ್ತಿ ಕರ್ನಾಟಕ ಬಾರ್ಡ್ರಲ್ಲೂ ಇದೆ ಆಂಧ್ರ ಬಾರ್ಡ್ರಲ್ಲೂ ಇದ್ದಾವೆ ಸೊ ಅಲ್ಲೂ ಸಾಕಷ್ಟು ಸಮಸ್ಯೆ ಇದೆ ನಿರುದ್ಯೋಗ ಯುವಕರಿಗೆ ನಮಗೆ ಕೆಲಸ ಕೊಡ್ತಾ ಇಲ್ಲ ಕೆಲಸ ಇದೆ ಬಟ್ ಕೆಲಸ ಕೊಡ್ತಾ ಇಲ್ಲ ಇಲ್ಲಿನವ್ರಿಗೆ ಅನ್ನೋ ಒಂದು ಆರೋಪ ಇದೆ ಸೊ ಈಗ ಈ ಉದ್ಯೋಗ ಮೇಳದಿಂದ ಸುಮಾರು ನಾನು ನೋಡಿದೆ ಎಂಬತ್ತೆರಡು ಕಂಪ್ನಿಗಳಿಗಿಂತ ಜಾಸ್ತಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ಸೊ ಎಷ್ಟು ಮಂದಿಗೆ ನೀವು ಉದ್ಯೋಗವನ್ನು ಕೊಡಬಹುದು ಈಗಿನ ಉದ್ಯೋಗ ಉದ್ಯೋಗ ಇವತ್ತಿನ ಮೇಳದಲ್ಲಿ ಇವತ್ತಿನ ಮೇಳದಲ್ಲಿ ಸುಮಾರು ನನ್ನ ಅನಿಸಿಕೆ ಪ್ರಕಾರ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕೆ ನಾನು ಉದ್ಯೋಗ ಕೊಡಬೇಕು ಅಂತ ಪ್ಲ್ಯಾನ್ ಆಗಿದೆ ನಮ್ಮ ಕಂಪ್ನಿಗಳ ಮಾತಾಡ್ಕೊಂಡಿರೋದು ಇಲ್ಲಿ ಬಂದಿರೋಂಥ ಕಂಪ್ನಿಗಳು ಪ್ರತಿ ಕಂಪ್ನಿಗಳು ಐವೋ ಐನೂರು ಜನ ಇನ್ನೂರು ಜನ ಸಾವಿರ ಜನ ಸಾವಿರದ ಇನ್ನೂರು ಜನ ವೇಕೆನ್ಸಿ ಬೇಕಾಗಿರೋಂಥ ಕಂಪ್ನಿಗಳೇ ಬಂದಿರೋದು ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ ಯಾಕಂದರೆ ಈ ಥರ ಒಂದೇ ಜಾಗದಲ್ಲಿ ಯಾರೂ ಮಾಡಿರಲಿಲ್ಲ ಈ ವರ್ಷ ಬರಗಡೆಯಿಂದ ತಂದಿದ್ದೀನಿ ಬರ ವರ್ಷ ಸ್ಥಳೀಯವಾಗಿರೋ ಕಂಪ್ನಿಗಳಲ್ಲಿ ಸ್ಥಳೀಯವಾಗೇ ಜಾಗ ಕೆಲಸ ಸಿಗುವಂಥ ಕೆಲಸ ನಾನು ಮಾಡ್ತೀನಿ ನಾನು ಎಸ್ ಸರ್ ಕರೋನಾ ಎರಡು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಈ ಒಂದು ಎರಡು ವರ್ಷಗಳ ಕಾಲ ಸಾಕಷ್ಟು ಉದ್ಯೋಗಿಗಳು ತಮ್ಮ ಕೆಲಸವನ್ನು ಕಳ್ಕೊಂಡ್ಬಿಟ್ರು ಕೆಲಸ ಇದ್ರೂ ಕೂಡ ಕೆಲಸ ಹೋಗೋಕ್ಕಾಗಲಿಲ್ಲ ಲಾಕ್ಡೌನ್ ಆಯಿತು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಸಾವಿರಾರು ಕಾರಣಗಳಿದ್ವು ತುಂಬ ಜನ ಕೆಲಸ ಕಳ್ಕೊಂಡ್ರು ಸೊ ಅಂಥದ್ರಲ್ಲಿ ಪ್ರತಿಯೊಂದು ಸಿಟಿಗೂ ಆ ಒಂದು ಇಂಪ್ಯಾಕ್ಟ್ ಇತ್ತು ಕೆಲಸ ಇಲ್ಲ ಅನ್ನೋ ಒಂದು ಇಂಪ್ಯಾಕ್ಟು ಆಮೇಲೆ ಇಡೀ ದೇಶಕ್ಕೆ ಅದು ಎದುರಾಯ್ತು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ಸೊ ನಿಮ್ಗೆ ಯಾಕೆ ಅನ್ನಿಸ್ತು ನಾನು ಮಾಡಬೇಕು ಇಲ್ಲಿಗೆ ಗೌರಿಬಿದ್ದರ ಜನಕ್ಕೆ ಉದ್ಯೋಗ ಕೊಡಿಸ್ಬೇಕು ಉದ್ಯೋಗ ಮೇಳ ಮಾಡಿಸ್ಬೇಕು ಯುವಕರಿಗೆ ಕೆಲಸ ಕೊಡಬೇಕಾದ್ರೂ ಸ್ಥಳೀಯವಾಗಿ ಕೆಲಸ ಕೊಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಅಂತ ಸ್ಥಳೀಯವಾಗಿ ಅಂದರೆ ನಾನು ತಾಲೂಕಲ್ಲಿ ನಾಲ್ಕು ವರ್ಷದಿಂದ ಓಡಾಡ್ತಾ ಇದ್ದೀನಿ ಇಲ್ಲಿ ಸ್ಥಳೀಯವಾಗಿ ಅರ್ಜೆಂಟಾಗಿ ಕೆಲಸಗಳು ಬೇಕು ಆದರೆ ನನ್ನ ನನ್ನ ಗುರಿ ಇದಲ್ಲ ನನ್ನ ಗುರಿ ನೀವು ಹೇಳಿದಂಗೆ ಕೊರೋನಾದಲ್ಲಿ ಬೆಂಗಳೂರಿಂದ ಎಲ್ಲ ವಲಸೆ ಹೋಗಿದ್ದರೆಲ್ಲೂ ಇವತ್ತು ಬೆಂಗಳೂರಿಂದ ವಾಪಸ್ ಬಂದಿದ್ದಾರೆ ಕೆಲಸಗಳು ಸಿಗಿದರೆ ಇವತ್ತು ನಾನು ಇಲ್ಲಿ ತಾಲೂಕಿಗೆ ಬಂದಾಗ ಇದು ಬರಪೀಡಿತ ಪ್ರದೇಶ ಗಡಿನಾಡಿನ ಪ್ರದೇಶ ಇಲ್ಲಿ ಬರಗಾಲ ಜಾಸ್ತಿ ಇತ್ತು ಈಗ ಆ ವರ್ಣನ ಆಶೀರ್ವಾದದಿಂದ ನಾವು ಬಂದಾಗಿಂದೂ ಸತತವಾಗಿ ಮಳೆ ಆಗಿದೆ ಎಲ್ಲ ಕಡೆ ಕೆರೆಗಳೆಲ್ಲ ತುಂಬಿದೆ ನನ್ನ ಗುರಿ ಕೃಷಿಯಲ್ಲಿ ಕೃಷಿ ಉದ್ಯೋಗ ಮಾಡಿ ಪ್ರತಿ ರೈತರ ಮಕ್ಕಳನ್ನ ಸೂಟು ಮಕ್ಕಳನ್ನ ಮಾಡಬೇಕು ಆ ಒಂದು ಎಕರೆ ಜಮೀನಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡೋಂಥ ಗುರಿ ನನ್ನ ಗುರಿ ಅವರು ಅರವತ್ತು ವರ್ಷ ಆದ್ರೂ ತ್ರೀ ಜನ್ರೇಷನ್ ಬಿಸ್ನೆಸ್ ನಾನು ಪ್ರಾರ ಪ್ರಾರಂಭ ಮಾಡಬೇಕಂತ ನನ್ನ ಗುರಿ ನನಗೆ ಒಂದು ಸರಿ ಅಧಿಕಾರ ಕೊಟ್ಟರೆ ಹತ್ತು ಸಾವಿರ ಎಂಪ್ಲಾಯೀಸ್ ರೈತರ ಮಕ್ಕಳನ್ನ ಬುಟ್ಟು ಮಕ್ಕಳನ್ನ ಮಾಡಬೇಕು ನನ್ನ ಗುರಿ ಯಾ ಸರ್ ನಾನು ನೋಡ್ತಿದ್ದೆ ಕೆಲವೊಂದು ಹೆಣ್ಮಕ್ಳಿಗೆ ಹುಡುಗರಿಗೆಲ್ಲ ಕೆಲಸ ಸಿಕ್ಕೋ ಮಾತಾಡ್ತಿದ್ರಿ ನೀವು ಟೆಂತ್ ಫೇಲ್ ಆಗಿದವ್ರಿಗೂ ಕೂಡ ಕೆಲಸ ಸಿಗ್ತಾ ಇದೆ ಇಂಜಿನಿಯರ್ ಬಿ ಇ ಮಾಡಿದವ್ರಿಗೆ ಅವ್ರಿಗೂ ಕೂಡ ಕೆಲಸ ಸಿಗ್ತಾ ಇದೆ ಅವರ ಉದ್ಯೋಗ ಅವರ ಒಂದು ಎಜುಕೇಷನ್ ಏನಿದೆ ಅದಕ್ಕೆ ತಕ್ಕಂಗೆ ಸ್ಥಳೀಯವಾಗಿ ಕೆಲಸ ಸಿಗ್ತಾಯಿದ್ರು ತುಂಬ ಖುಷಿ ಇದ್ರು ಅವರ ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡ್ತಾಯಿದ್ರು ತಂದೆ ತಾಯಿ ಜೊತೆ ಮಾತಾಡಿಕೊಂಡು ಒಂದು ವರ್ಷದಿಂದ ಕೆಲಸ ಆಗಲಿಲ್ಲ ಕೆಲಸ ಸಿಕ್ತು ಈಗ ಖುಷಿ ಆಯಿತು ಅಂತ ಸೊ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರು ಖುಷಿ ನೋಡಿದಾಗ ಏನಿಸ್ತು ನಿಮಗೆ ಈಗ ಉದ್ಯೋಗ ಮೇಳ ಇರ್ಬೋದು ಆರೋಗ್ಯ ಮೇಳ ಇರ್ಬೋದು ಇನ್ನೊಂದು ಮೇಳಗಳಿರ್ಬೋದು ಏನೇ ಒಂದು ಮಾಡಿದ್ರು ಬ್ಯಾನರ್ಗೆ ಫೇಸ್ಬುಕ್ಗೆ ಮೀಡಿಯಾಗೆ ಮಿಸ್ಲಾಗ್ಬಾರ್ದು ನಾವು ಮಾಡೋಂಥ ಮೇಳಗಳಲ್ಲಿ ಎಷ್ಟು ಜನಕ್ಕೆ ಇನ್ಪುಟ್ಟು ನಾವು ಕೊಟ್ಟಿದ್ದೀರಿ ಅವರಿಗೆ ಸ್ಥಳೀಯವಾಗಿ ನಾವು ಒಂದು ಅವ್ರಿಗೆ ಜಾಬ್ ಸಿಗ್ತದೋ ಬಿಡೋದೋ ನೆಕ್ಸ್ಟು ಅವ್ರು ಇಂಟ್ರೂ ಅಟೆಂಡ್ ಮಾಡಿದೆ ಒಂದು ಖುಷಿ ಸೊ ಇಂಟ್ರೂ ಅಟೆಂಡ್ ಮಾಡೋ ಜೊತೆ ಕೆಲಸನೂ ಇದೆ ಇವತ್ತು ಇವತ್ತು ಇಲ್ಲಿ ಎಸ್ ಎಲ್ ಸಿಂದ್ರೆ ನಾನು ಮೊದಲೇ ಹೇಳಿದ್ದೆ ನಾನು ಮೂರು ದಿವ್ಸ ಮುಂಚೆ ಎಸ್ ಎಲ್ ಸಿ ಫೈಲಾಗಲಿ ಡಿಗ್ರಿ ಪಾಸಾಗಿರಲಿ ಎಲ್ಲರಿಗೂ ಒಂದೇ ಸೂರಲ್ಲಿ ಕೆಲಸ ಸಿಗುತ್ತೆ ಬನ್ನಿ ಅಂತ ಅಂತೇಳಿದ್ರಿ ನಾವು ಇವತ್ತು ಎಲ್ಲ ಬಂದಿದ್ದಾರೆ ಸುಮಾರು ಜನ ಬಂದಿದ್ದಾರೆ ಈ ಥರ ಫಸ್ಟ್ ಟೈಮ್ ಗೌರಿಬಿದೂರ್ ತಾಲೂಕಲ್ಲಿ ಅಂತ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ನಮ್ಮ ಮುಖಂಡರು ಹೇಳ್ತಾ ಇದ್ದಾರೆ ಖುಷಿ ಅವ್ರ ಮುಗ್ದಲೇ ಕಾಣಿಸ್ತದೆ ಖುಷಿ ಆ ಖುಷಿಯೇ ಸಾಕು ನಮಗೆ ಎಸ್ ಸರ್ ಇದು ಕೆಂಪರಾಜ್ ಅವರ ಮಾತು ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬಂದಿಲ್ಲಿ ಅನೌನ್ಸ್ ಮಾಡ್ತಿದ್ರು ಎಲ್ಲರಿಗೂ ಕೆಲಸ ಸಿಗ್ತಾ ಇದೆ ಅಂತ ಒಂದು ರೀತಿ ಖುಷಿಪಡುವಂಥ ಕೆಲಸ ಗೌರಿಬಿದ್ನೂರ ಜನತೆ ಈ ರೀತಿಯಾಗಿ ನಮ್ಮ ಒಂದು ಊರಲ್ಲಿ ಉದ್ಯೋಗ ಮೇಳ ಆಗ್ತಿದೆಯಲ್ಲಪ್ಪ ಅಂತ ಸೊ ನೋಡೋಣ ಜನರ ಪ್ರೀತಿ ಕೆಂಪ್ರಾಜ್ ಅವ್ರ ಮೇಲೆ ಹೇಗೆ ತೋರಿಸ್ತಾರೆ ಅಂತ ಸೊ ಇದು ಈ ಉದ್ಯೋಗ ಮೇಳಕ್ಕೆ ಸಂಬಂಧಿಸಿದ ನ್ಯೂಸ್